ಸೋ ಗೈಸ್, ಸೋ ಇವತ್ತು ಮಸಾಲ ಮಂಡಕ್ಕಿ ಅಂದ್ರೆ ಸ್ಟ್ರೀಟ್ ಸ್ಟೈಲ್ ಅನ್ನೋಕ್ಕಿಂತ ಒಟ್ಟು ನಂದ ಓನ್ ರೆಸಿಪಿ ಐತ್ರಿ ಇದು. ಸೋ ಅದು ಮಾಡೋಕ್ಕೆ ಇದು ವಾಟ್ ಈಸ್ ದಿಸ್, ಸೌತೆಕಾಯಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಆಮೇಲೆ ಕ್ಯಾರೆಟ್ ಹಾಕ್ಬೇಕು ಆ್ಯಕ್ಚುಲಿ, ಬಟ್ ನನ್ನ ಕಡೆ ಕ್ಯಾರೆಟ್ ಇಲ್ಲ. ಸೊ ಇದ್ರನ್ಯಾಗ ಮ್ಯಾನೇಜ್ ಮಾಡ್ತೀನಿ. ಆಮೇಲೆ ಇದು ಕೊಬ್ಬರಿ ಏನೈತಿಲ್ಲ ಇದನ್ನು ಹೆರಿಬೇಕು ರೀ, ಹೆರೆದು ಹಾಕ್ಬೇಕು. ಬಟ್ ನಾನು ಮಿಕ್ಸಿ ಮಾಡತ್ತೀನಿ, ಬಿಕಾಸ್ ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಸೊ ಇದ್ರದ್ದು ತಡಕ ಪ್ರಿಪೇರ್ ಮಾಡೋದ್ರಿಂದ ಇದಕ್ಕೆ ನಾ ಇಲ್ಲಿ ಬಟ್ ತರೋ ಅಷ್ಟು ಪೇಷನ್ಸ್ ಇಲ್ಲ. ಸೊ ಇದಕ್ಕೆ ಇಲ್ಲಿ ಹಾಕಾಕತ್ತೀನಿ ಎಣ್ಣೆ, ಡಿಪೆಂಡ್ಸ್ ನೀವು ಆಯಿಲಿ ಫುಡ್ ತಿನ್ನೋರಿದ್ರೆ ಹಾಕೋಬೋದು. ಸೊ ಸ್ವಲ್ಪ ಎಣ್ಣೆ, ಇದು ಅಡ್ಜಸ್ಟ್ ಕರಿ ಲೀವ್ಸ್, ಇಟ್ಸ್ ಗುಡ್ ಫಾರ್ ಹೇರ್. ಅದಕ್ಕೆ ಅದಾದಮೇಲೆ ಶೇಂಗಾ ಬೀಜ. ಸೊ ಇದು ಶೇಂಗಾ ಸ್ವಲ್ಪ ಡಾರ್ಕ್ ಬ್ರೌನ್ ಆಗಬೇಕು, ಅಲ್ಲಿ ಮತ್ತೆ ಹುರಿಬೇಕು ರೀ, ಇಲ್ಲಾಂದ್ರೆ ಇದು ಫ್ಲೇವರ್ ಬರೋಂಗಿಲ್ಲ ಚೆಂದಾಗಿ. ಇದು ಫ್ಲೇಮ್ ಆಫ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಖಾರ, ಖಾರ ಗೈಸ್, ಖಾರ ಭಾಳ ತಿಂದರೆ ಭಾಳ ಹಾಕೋರಿ, ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್. ಅದರನ್ಯಾಗನ ಉಪ್ಪು ಹಾಕತ್ತೀನಿ, ಬಿಕಾಸ್ ಹೊರಗೆ ಹಾಕಿದ್ರೆ ಬಾಯಿಗೆ ಹತ್ತೈತೆ ಉಪ್ಪು ಉಪ್ಪು ಅಂತ. ಎರಡು ಎಲ್ಲ ಸೇರಿ ಮಿಕ್ಸ್ ಮಾಡಿಬಿಟ್ಟು ಇಷ್ಟು ಇಂಗ್ರೀಡಿಯೆಂಟ್ಸ್ ನಾ ಹಾಕಾಕಿದ್ದೀನಿ. ಎಕ್ಸ್ಟ್ರಾ ಬೇಕಂದರೂ ಹಾಕ್ಕೋಬೋದು, ಬಟ್ ಯೂಶ್ವಲಿ ನಾ ಇಷ್ಟು ಹಾಕ್ತೀನಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಮತ್ತು ಅಗೇನ ಅದ ಹೇಳಬೇಕು, ಇದೊಂದು ಎಕ್ಸ್ಟ್ರಾ ಗ್ರೈಂಡ್ ಮಾಡ್ಕೊತಿದ್ದೀನಿ. ಈಗ ಇಂಥ ತೊಗೊಬೇಕು ರೀ, ಡಬ್ರಿ ಮಾಡೋದಂದ್ರೆ ಹಿಂಗೆ ಮಿಕ್ಸ್ ಮಾಡೋಕ್ಕೆ ಕರೆಕ್ಟ್ ಆಗ್ತೈತಿ. ಇದಕ್ಕೆ ಹಾಕಿ ತೋರಿಸ್ತೀನಿ ನಾ. ಇದರ ಪ್ರೊಸೀಜರ್ನ ಹೇಳ್ದಂಗೆ ಹಾಕ್ಬೇಕಿಲ್ಲ ಅಂದರೆ ಕೆಡ್ತಿರ್ತದೆ. ಫಸ್ಟ್ ಉಳ್ಳಾಗಡ್ಡಿ ಹಾಕಬೇಕು, ಆಮೇಲೆ ಈಗ ಸೌತೆಕ, ಲಾಸ್ಟಿಗೆ ಟೊಮ್ಯಾಟೊ, ಬಿಕಾಸ್ ಅದು ನೀರು ಬಿಡ್ತೈತಲ್ಲ, ಆಮೇಲೆ ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಕೊಬ್ಬರಿ ಲಾಸ್ಟ್ ಹಾಕ್ಬೇಕು ರೀ, ಒಂದು ಪ್ರಾಪರ್ ಮಿಕ್ಸ್ ಕೊಡಬೇಕು ಅದೆಲ್ಲ ಹಾಕಿ ಆದಮೇಲೆ. ಈಗ ಇದಕ್ಕೆ ಅದು ಮಸಾಲೆ ಹಾಕಬೇಕು. ಇದೇನು ಪ್ರಿಪೇರ್ ಮಾಡಿದ್ದಿಲ್ಲ, ಈ ಮಸಾಲೆ ಹಾಕ್ತೀನಿ ರೀ. ಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಖಾರ ಹಾಕತ್ತೀನಿ, ಬಿಕಾಸ್ ನಾವು ಮನೆಯೊಳಗೆ ಸ್ಪೈಸಿ ತಿಂತೀವಿ. ಅದಕ್ಕೆ ಇದೆಲ್ಲ ಹಾಕಿ ಆದಮೇಲೆ ಲಾಸ್ಟಿಗೆ ಇದು ಏನಂತಾರೆ ಇದಕ್ಕೆ ಕೋಕೋನಟ್ದು ಇದು ಹಾಕಬೇಕು. ಗೈಸ್ ಇಷ್ಟೇ ನೋಡ್ರಿ, ರೆಡಿ ಟು ಸರ್ವ್. ಸೊ ಟೇಸ್ಟ್ ಮಾಡಿ. ಪರ್ಫೆಕ್ಟ್.